ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಗಾಂಧೀಜಿಯವರ ಭಾವಚಿತ್ರಕ್ಕೆ ಮಾಲೆಯನ್ನು ಧರಿಸಿ, ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೂ ಮಾಲೆ ಸಮರ್ಪಣೆ ಮಾಡಿ ಪಾದಯಾತ್ರೆ ಮೂಲಕ ಹೋಗಿ ಪಾದಯಾತ್ರೆ ಮೂಲಕ ಕಾಂಗ್ರೆಸ್ ಸದಸ್ಯ ಬರ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಂಡು ನಿರ್ವಹಿಸಿದ್ದೇವೆ. ಇವೆಲ್ಲ ಪಕ್ಷದ ಮುಖಂಡರೆಲ್ಲರೂ ಕೂಡ ಮಾತಾಡಿದ್ದಾರೆ. ನಾವಾದರೂ ಕೂಡ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಪಿತಾಮಹ ಅಂತೇಳಿ ಈಗಾಗಲೇ ಇಡೀ ಪ್ರಪಂಚವೇ ಸಾರಿದೆ. ಪಕ್ಷ ಮಾದೇಶಗಳಿಗೆ ಬರುವಂಥ ಸಂದರ್ಭದಲ್ಲಿ ಗಾಂಧಿ ನಾಡಿನವರು ಅಂತ ಕೇಳ್ತಕ್ಕಂಥ ಒಂದು ಪ್ರತೀತಿನೂ ಕೂಡ ಇದೆ. ಪ್ರದೇಶಕ್ಕೆ ಹೋಗ್ತಾರಲ್ಲ, ಅಲ್ಲಿ ಗಾಂಧಿ ನಾಡಿನ ಜನ ಅಂತ ಕೇಳ್ತಕ್ಕಂಥ ಪ್ರತೀತಿನೂ ಕೂಡ ಇದೆ. ಮತ್ತು ಮಹಾತ್ಮ ಗಾಂಧೀಜಿಯವರು ಬರೀ ಭಾರತ ದೇಶಕ್ಕೆ ಅದರ ತರಲಿಲ್ಲ, ಇಡೀ ಪ್ರಪಂಚದಲ್ಲೇ ಹೆಸರು ಗಳಿಸಿದಂಥ ದೊಡ್ಡ ಪಿತಾಮಹ ಅಂತೇಳಿ ಇಲ್ಲಿ ತಪ್ಪಾಗಲಾರ್ದು. ಇಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವ್ರನ್ನ ನೆನೆಸ್ತಕ್ಕಂಥದ್ದು, ಅವ್ರು ಹಾಕಿಕೊಟ್ಟಂಥ ಮಾರ್ಗಗಳನ್ನು ಅನುಸರಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇವತ್ತು ಇವತ್ತಿನ ಮಕ್ಕಳಿಗೆ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮಹಾತ್ಮ ಗಾಂಧೀಜಿಯವ್ರ ಭಾವಚಿತ್ರ ಇಟ್ಟು ಇವರು ಮಹಾತ್ಮ ಗಾಂಧೀಜಿಯವ್ರು ಹೇಳಿದ ಪ್ರಯೋಜನ ಆಗೋದಿಲ್ಲ. ಮಹಾತ್ಮ ಗಾಂಧೀಜಿಯವರ ಆದರ್ಶ, ತತ್ವ, ಸಿದ್ಧಾಂತ, ದೇಶಕ್ಕಾಗಿ ಸ್ವತಂತ್ರ ತರಲಿಕ್ಕೆ ಅನುಸರಿಸಿದ ಮಾರ್ಗ ಇವೆಲ್ಲರೂ ಕೂಡ ತಿಳಿಸ್ತಕ್ಕಂಥ ಒಂದು ಅವಕಾಶಗಳಾಗಬೇಕು. ಈಗಾಗಲೇ ನಮ್ಮ ಅಧ್ಯಕ್ಷರು ವರ್ಷಪೂರ್ತಿ ಮಹಾತ್ಮ ಗಾಂಧೀಜಿಯವರ ತತ್ವ, ಸಿದ್ಧಾಂತ, ಆದರ್ಶಗಳನ್ನು ಜನರಿಗೆ ಸಾರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ತಾವು ಕೂಡ ಆ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಆಚರಣೆಯನ್ನು ಇಡೀ ನಾಡೆ ದೇಶ ಆಚರಣೆ ಮಾಡ್ತಾ ಇದೆ. ಇದರ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರು ನಮ್ಮ ಪಕ್ಷದ ಮುಖಂಡರೆಲ್ಲ ಕೂಡ ಸೇರಿ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ವರ್ಷ ಪೂರ್ತಿ ಮಹಾತ್ಮ ಗಾಂಧೀಜಿಯವರ ಆದರ್ಶ ತತ್ವಗಳನ್ನು ಜನರಿಗೆ ಹೇಳಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಪಿತಾಮಹ ಮಹಾತ್ಮ ಗಾಂಧೀಜಿಯವರು ಈ ತಪ್ಪ ನಾಳೆ ಇಂಥ ಪ್ರಪಂಚವೇ ಕಂಡಿರುವಂಥ ಪಿತಾಮ ದೊಡ್ಡ ವ್ಯಕ್ತಿಯನ್ನು ನಂತರ ಗುಡಿಸಿ ಕುಂಡಿಕ್ಕಿ ಕೊಂದರು. ಇವತ್ತು ಬಿ ಜೆ ಪಿಯವರು ಅವರು ಫೋಟೋಗೆ ಪೂಜೆ ಮಾಡ್ತಾರೆ. ಅಂದರೆ ಇವರ ಸ್ವಾರ್ಥ ಯಾವ ಕಡೆ ಇದೆ? ಸ್ವತಂತ್ರ ಕಟ್ಟರೊಂದಿಗೆ ಇಲ್ಲ, ಗುಂಡಿ ಕೊಂದೋ ಕಡೆಗೆ ಇವರ ಪ್ರತಿಪಾದನೆ ಮಾಡ್ತಾರೆ. ಅಂದರೆ ಈ ಬಿ ಜೆ ಪಿ ಗುಂಡಿ ಕೊಲ್ಲೋ ಕಡೆಗೆ ಇದೆ ಹೊರತು ಶಾಂತಿ ಪ್ರಿಯರ ಕಡೆಗೆ ಇಲ್ಲ. ಅದೇ ತತ್ವ ಸಿದ್ಧಾಂತಗಳನ್ನು ಇವತ್ತು ಅನುಸರಿಸಿ ನಾಡಿನ ತುಂಬ ಅದೇ ಸಿದ್ಧಾಂತಗಳನ್ನು ಮಾಡ್ಕೊಂಡು ಇವತ್ತು ನಾಡನ್ನು ಆಡಲಿಕ್ಕೆ ಹೊರಟಿದ್ದಾರೆ. ಇಂಥ ತತ್ವ ಸಿದ್ಧಾಂತಗಳನ್ನು ಗೊತ್ತಿದೆ ಅಂತಕ್ಕಂಥ ಪಕ್ಷದ ಆಡಳಿತ ಎಷ್ಟು ಸ್ವಚ್ಛ ನಡೆದಿದೆ ಅಂತಕ್ಕಂಥ ನೀವು ಊಹೆ ಮಾಡಿರಿ. ಇವತ್ತು ನಮ್ಮ ಪಕ್ಷ ಸ್ವಚ್ಛವಾಗಿ ಆಡಳಿತ ನಡೆಸ್ತಾ ಇದೆ, ಸ್ವಚ್ಛತೆಗೆ ಹೆಸರಾಗಿದೆ. ಮಹಾತ್ಮ ಗಾಂಧೀಜಿ ಹಾಕ್ಕೊಟ್ಟಂಥ
ಸನ್ಮಾರ್ಗದಲ್ಲಿ ನಾವು ಪಕ್ಷ ಇವತ್ತು ಆಡಳಿತ ನಡೆಸ್ತಿದೆ ಅಂತಕ್ಕಂಥ ಹೆಮ್ಮೆಯ ಮಾತನ್ನು ಹೇಳಿ ಇವತ್ತನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಳ್ವಿಕೆ ಕಡಿಮೆ ಅವಧಿ ಆದರೂ ಕೂಡ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿ ಅವರು ಅಧಿಕಾರವನ್ನು ತ್ಯಾಗ ಮಾಡಿದರು. ಪ್ರದರ್ಶಕೋ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಂಡು ತಮ್ಮ ಮಹಾನ್ ವ್ಯಕ್ತಿಯ ಹುಟ್ಟುಹಬ್ಬದ ದಿನಾಚರಣೆಯನ್ನು ಕೂಡ ಇವತ್ತು ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಾಡೋಕ್ಕಿಂತ ಅನಿವಾರ್ಯ. ಇವತ್ತು ಸಮಸ್ಯೆ ಆಗಿದೆ ಆದರೂ ಕೂಡ ಒಂದೇ ದಿನ ಮಾರ್ಗಗಳಲ್ಲಿ ಇಂಥ ಸಮಸ್ಯೆ ಆಗದ ರೀತಿ ನೋಡಿಕೊಂಡು ಈ ಪಕ್ಷದ ಈ ಮಹಾತ್ಮ ಗಾಂಧೀಜಿ ಕಾರ್ಯಕ್ರಮದ ಅಲ್ಲ ಎಲ್ಲವನ್ನೂ ಕೂಡ ಎಲ್ಲ ಕಾರ್ಯಕ್ರಮ ಕೂಡ ಅತಿ ಹೆಚ್ಚಿನದಾಗಿ ಆಡಳಿತ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಗಾಂಧಿ ಭಾರತ ಗಾಂಧಿ ನಡಿಗೆ ಗಾಂಧಿ ಅಧ್ಯಕ್ಷತೆಯ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ 100 ವರ್ಷಗಳ ಸಂಭ್ರಮ ಆಚರಣೆಯನ್ನ ಅತ್ಯಂತ ಆಡಂಬರವಾಗಿ ಬಹಳ ಶಿಸ್ತುಬದ್ಧವಾಗಿ ಮಾಡಬೇಕು ಅಂತೇಳಿ ನಮಗೆ ಒಂದು ಮೇಲ ಕಾಂಗ್ರೆಸ್ ಪಕ್ಷದ ಮೇಲಿನ ಆದೇಶ ಇತ್ತು. ಆ ಆದೇಶದ ಪ್ರಕಾರವಾಗಿ ನಮ್ಮ ಈರೋರು ಅಧ್ಯಕ್ಷರು ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಬೇಕು ಅಂತೇಳಿ ಗೋವಿಂದಪ್ಪನವರ ಸಲಹೆಯನ್ನು ಪಡ್ಕೊಂಡು ಇವತ್ತು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೆ ದೂರವಾಣಿ ಮೂಲಕ ಸಂಪರ್ಕವನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಲಿಕ್ಕೆ ಅವಕಾಶವನ್ನು ಮಾಡತಕ್ಕಂಥ ಒಂದು ಎಲ್ಲರ ಸಂಪರ್ಕವನ್ನು ಮಾಡಿದಾಗ ಕೇವಲ ಕೆಲವೇ ಜನ ಈ ಕಾರ್ಯಕ್ರಮಕ್ಕೆ ಬಂದಂಥದ್ದು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಸ್ವಾತಂತ್ರ್ಯವನ್ನು ಇವತ್ತು ಸೇಡಿನಿಂದಾಗಲಿ ದ್ವೇಷದಿಂದಾಗಲಿ ಸಿಟ್ಟಿನಿಂದಾಗಲಿ ಸ್ವಾತಂತ್ರ್ಯವನ್ನು ತಂದುಕೊಡಲಿಲ್ಲ ಮಹಾತ್ಮ ಗಾಂಧೀಜಿಯವರು. ಅವರು ಅಹಿಂಸೆಯನ್ನು ಮಾಡದ ರೀತಿ ಸತ್ಯ ನ್ಯಾಯ ನಿಷ್ಠೆ ಬಿಟ್ ಇಂಡಿಯ ಚಳವಳಿ ಮೂಲಕ ಸೌಹಾರ್ದಯುತವಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ಹಾನಿಯಾಗದಂಗೆ ನಮ್ಮ ಸಾರ್ವಜನಿಕರಿಗೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅವರ ಸಂಭ್ರಮವನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತೇವೆ. ಈ ಭಾರತ ದೇಶಕ್ಕೆ ಇತಿಹಾಸ ಇದೆ. ಈ ಭಾರತ ದೇಶಕ್ಕೆ ಇವತ್ತು ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸತ್ಯ ನ್ಯಾಯ ನಿಷ್ಠೆ ಇಂದ ಬದುಕಬೇಕು, ರೈತರು ಬದುಕಬೇಕು, ಸಾಮಾನ್ಯ ಜನರ ಜನಜೀವನ ಹಸನಾಗಬೇಕು ಅಂತಂದು ಅವತ್ತು ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಮಗನಾಗಿ ಜನಿಸ್ತದೆ ಗಾಂಧೀಜಿಯವರಿಗೆ ಇಬ್ಬರು ಸಹೋದರರು ಒಬ್ಬರ ಸಹೋದರಿ ಕೂಡ ಇರ್ತಾರೆ. ಬಾಲ್ಯವನ್ನ ಪ್ರಥಮ ಶಿಕ್ಷಣವನ್ನ ಪೋರಬಂದರಿನಲ್ಲಿ ಕಳೀತಾರೆ. ತದನಂತರ ರಾಜಕೋಟೆಗೆ ಬಂದು ಅವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಅವರು ಪಾಲ್ಗೊಳ್ಳುತ್ತಾರೆ. ಅಲ್ಲಿಂದ ಮುಂದೆ ವಿದ್ಯಾಭ್ಯಾಸ ಮಾಡ್ತಾ ಅನೇಕ ಎಡರು ತೊಡರುಗಳನ್ನು ಅವರು ತೊಂದರೆಗಳಲ್ಲಿ ಸಿಗಾಕೊಂಡು ಇವರ ಅಣ್ಣ ಮತ್ತು ಚಿಕ್ಕಪ್ಪನ ಸಹಾಯದಿಂದ ಇವರು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಬ್ಯಾರಿಟರ್ ಪರೀಕ್ಷೆಯಲ್ಲಿ ಪಾಸಾಗಿ ಮುಂದೆ ಅವರು ಇಂಗ್ಲೆಂಡ್ ಹೋಗ್ತಕ್ಕಂಥ ಸಂದರ್ಭ ಬರುತ್ತೆ. ಅವರು ಬಾಲ್ಯದಲ್ಲಿ ಹೋಗಲು ಅನೇಕ ತಪ್ಪುಗಳನ್ನು ಮಾಡ್ತಾರೆ. ಮಾಂಸವನ್ನು ತಿಂತಾರೆ, ಸುಳ್ಳು ಹೇಳ್ತಾರೆ, ಕಳತನ ಮಾಡ್ತಾರೆ. ಇವೆಲ್ಲವೂ ಸಹ ನಾನು ಮಾಡಿದ್ದು ತಪ್ಪು ಅಂತ ಅರಿವಾಗುತ್ತೆ. ಪತ್ರದ ಮೂಲಕ ತಂದೆಗೆ ಪತ್ರವನ್ನು ಬರೆದು ಅವರು ಕ್ಷಮೆ ಕೋರ್ತಾರೆ. ಇವರು 16ನೇ ವಯಸ್ಸಿನಲ್ಲಿದ್ದಾಗಲೇ ಇವರ ತಂದೆ ತೀರ್ಕೊಂಡು ಹೋಗ್ತಾರೆ. ನೆಲೆ ಊರಬೇಕು ಶಾಂತಿ ಮತ್ತು ಅಹಿಂಸೆ ಹಾಗೂ ಔದಾರ್ಯ ಮನೋಭಾವ ಅವರಲ್ಲಿರ್ತಕ್ಕಂಥ ತಾಳ್ಮೆ ಸಂಯಮವನ್ನು ನಾವು ಯಾವಾಗಲೂ ವರ್ಷಕ್ಕೊಂದ್ಸರಿ ಒಂದೆರಡು ದುಶ್ಚಟಗಳಿಂದ ದೂರ ಇರೋದು ಇವನ್ನೆಲ್ಲ ರೂಢಿ ಮಾಡಿಸ್ಕೊಂಡ್ರೆ ಮನುಷ್ಯ ಯಾವಾಗಲೂ ಕೂಡ ಸದೃಢ ಆಗ್ಬೋದು ಅನ್ನೋದಕ್ಕೆ ಆ ಮಾರ್ಗವನ್ನು ಹಿಡಿದು ಗಾಂಧೀಜಿ ಯಾವ ರೀತಿ ಬದುಕಿದ್ರೆ ಆ ಸಂಕೇತಗಳನ್ನು ತಾಲೂಕು ಮಟ್ಟ ಹೋಬಳಿ ಮಟ್ಟ ಊರು ಮಟ್ಟದಲ್ಲಿ ಎಲ್ಲರಿಗೂ ಕೂಡ ತಲುಪ ವ್ಯವಸ್ಥೆ ಅವತ್ತಿದ್ದಲ್ಲೂ ಸರ್ಕಾರ ಮಾಡ್ತಲೇ ಇದೆ. ಇದು ನಿಮ್ಮ ಧ್ವನಿ.